ಹಾಯ್ ಎಲ್ಲರಿಗೂ ಲಾಗ್ ವಿತ್ ವಿದ್ಯಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇದು ಸಂಡೇ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಶನಿವಾರ ಹಿಂದಿನ ದಿವಸ ತರಕಾರಿ ಎಲ್ಲ ತೊಗೊಂಬಂದಿದ್ದೆ. ನಾನು ಸಂತೆಗೆ ಹೋಗಿಲ್ಲಿ ಮಗ ಕರಿಬೇವು ತಂದಿದ್ದೆ, ಹಾಗಾಗಿ ನನ್ನ ಮಗ ಕರಿಬೇವನ್ನೆಲ್ಲ ಎಲೆ ಬಿಡಿಸ್ಕೊಡ್ತೀನಿ ಅಂತ ಬಿಡಿಸ್ತಾ ಇದ್ದ. ಮಕ್ಕಳಿಗೂ ಈ ಥರ ಸಣ್ಣ ಪುಟ್ಟ ಕೆಲಸ ನಾವು ಹೇಳ್ತಾ ಇರಬೇಕು. ಅವ್ರಿಗೂ ಕೈಗೆ ಒಂಥರ ಎಕ್ಸಸೈಸ್ ಆಗುತ್ತೆ, ಬೆರಳಿಗೆ ಇದಕ್ಕೆಲ್ಲ. ಇಲ್ಲಾಂದರೆ ಮಕ್ಕಳು ಏನೂ ಕಲಿಯೋದೇ ಇಲ್ಲ. ಮತ್ತು ನೀವು ದೊಡ್ಡವ್ರು ಆದಮೇಲೆ ಹೇಳಕ್ಕೆ ಹೋದರೆ ಅವ್ರಿಗೆ ಹೆಂಗೆ ಬರುತ್ತೆ ಅಲ್ಲ. ಸೊ ಹಂಗಾಗಿ ಮೊದಲಿಂದ ಸಣ್ಣ ಪುಟ್ಟ ಕೆಲಸ ಹೇಳ್ಕೊಂಡೇ ಹೋದರೆ ಅವ್ರಿಗೂ ಅಭ್ಯಾಸ ಆಗುತ್ತೆ, ಮತ್ತು ಕೈಗೂ ಎಕ್ಸಸೈಸ್ ಆಗೋದ್ರಿಂದ ಇಲ್ಲಾಂದರೆ ಎಕ್ಸಸೈಸ್ ಆಗುತ್ತೆ. ಮತ್ತು ಏನಂದರೆ ಕೈ ಸೂಕ್ಷ್ಮ ಆಗಿಬಿಡುತ್ತೆ, ಮಕ್ಕಳೆಲ್ಲ ಸೂಕ್ಷ್ಮ ಆಗಿಬಿಡ್ತಾರೆ. ಸಣ್ಣ ಪುಟ್ಟ ಹೇಳ್ತಾ ಇರಬೇಕು. ಹಾಗೆ ದೊಡ್ಡವನಿಗೆ ಹೋಮ್ವರ್ಕ್ ಮಾಡ್ಕೊಂಡು ಕೂತಿದ್ದ. ಬನ್ನಿ ಫ್ರೆಂಡ್, ಸಂಡೇಲಿ ಆಗಲ್ವಾ, ಒಂಥರ ಏನು ಆರಾಮಾಗಿ ಡೇ ಹೋಯಿತು ಸಂಡೇ. ಮಕ್ಕಳು ಹೀಗೆ ಆರಾಮಿರ್ತಾರೆ ಅನ್ನೋದ್ರೆ ಏನಾದರೂ ಒಂದು ಆಗಿಬಿಡುತ್ತೆ. ಮಕ್ಕಳು ದೊಡ್ಡವ್ರು ಆಗೋವರೆಗೂ ತುಂಬ ಕಷ್ಟ ಅಲ್ಲ ಬೆಳೆಸೋದು. ನೋಡಿ ಎಲ್ಲ ಚೆನ್ನಾಗಿದ್ದ, ಏನಾಯಿತೋ ಗೊತ್ತಿಲ್ಲ. ಸಂಡೇ ಸಂಜೆಯಿಂದ ಜ್ವರ ಶುರುವಾಗಿಬಿಡುತ್ತೆ ಅವನಿಗೆ. ಮಕ್ಕಳು ಆ್ಯಕ್ಟಿವ್ ಆಗಿದ್ದಾಗ ಎಷ್ಟು ಖುಷಿ ಅನಿಸುತ್ತೆ, ಎಷ್ಟು ಗಲಾಟೆ ಎಲ್ಲ ಮಾಡ್ತಿರ್ತಾರೆ. ಈ ಥರ ಹುಷಾರಿಲ್ಲ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ ತಾಯಂದ್ರಿಗೆ, ಅದು ಸ್ಪೆಷಲಿ. ಬನ್ನಿ ಫ್ರೆಂಡ್ಸ್, ನಾನು ಇವಾಗ ಸಂಡೇ ಪಡ್ಡು ಹಾಕಿದ್ದೆ, ಅಂದರೆ ಪಡ್ಡು ಮಾಡಿದ್ದೆ, ನಿಮಗೂ ಕೂಡ ಅದು ತೋರಿಸ್ತಾ ಇದ್ದೀನಿ. ಇವತ್ತೇನು ಪಡ್ಡು ಸ್ಪೆಷಲ್ ಅಂದರೆ ಸ್ವಲ್ಪ ಸಾಬುದಾನಿ ಹಾಕಿ ಮಾಡ್ತಾ ಇದ್ದೀನಿ. ಚೇಂಜ್ ಅದೊಂಥರ ಚೇಂಜ್ ಇದೆ. ಎರಡು ಲೋಟ ಅಕ್ಕಿ, ಒಂದು ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಹೆಸರುಬೇಳೆ ಒಂದು ಸ್ಪೂನಷ್ಟು, ಮೆಂತ್ಯ ಒಂದು ಅರ್ಧ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಾಬುದಾನಿ ಅದು ಬಟ್ಲಲ್ಲಿರೋದು. ಒಂದು ಮೂರ್ನಾಲ್ಕು ಸ್ಪೂನಷ್ಟು ಹಾಕಿದ್ದೀನಿ ನಾನು. ಮತ್ತು ಅರ್ಧಕ್ಕಿಂತ ಕಡಿಮೆ ಉದ್ದಿನ ಬೇಳೆ, ಅರ್ಧ ಅಲ್ಲ, ಪೂರ್ತಿ ಅರ್ಧ ಅಲ್ಲ, ಅದು ಅಕ್ಕಿ ದೋಸೆ ಅಕ್ಕಿ. ನೋಡಿ ಇವಾಗ ಉದ್ದಿನ ಬೇಳೆ ತೋರಿಸ್ತಾ ಇದ್ದೀನಿ. ಎರಡು ಲೋಟ ಅಂದರೆ, ಎರಡು ಲೋಟ ಅಂದರೆ ನಾನು ತುಂಬಿ ಹಾಕಿಲ್ಲ, ಸ್ವಲ್ಪ ಕಡಿಮೆ ಇತ್ತು ಎರಡು ಲೋಟಕ್ಕೆ ಆ ಥರ. ಇವಾಗೆಲ್ಲ ಹಾಕ್ತಾ ಇದ್ದೀನಿ. ಹೆಸರುಬೇಳೆ ಎರಡು ಸ್ಪೂನು, ಮೆಂತ್ಯ ಅರ್ಧ, ಅರ್ಧಕ್ಕಿಂತ ಕಡಿಮೆ ಹಾಕಿದರೂ ನಡೆಯುತ್ತೆ ಮೆಂತ್ಯ. ಮತ್ತು ಕಡಲೆಬೇಳೆ ಇದು, ಮತ್ತು ಸಾಬುದಾನಿ. ಇದನ್ನು ಬೆಳಗ್ಗೆನೆ ಹಾಕ್ತಾ ಇದ್ದೀನಿ ನಾನು. ಬೆಳಗ್ಗೆ ಅಂದರೆ ಸುಮಾರು 12 ಗಂಟೆ ಸುಮಾರು ಹಾಕಿದ್ದೀನಿ ನಾನು. ಇದು ಸಾಬುದಾನಿನ ನೆನಿಬೇಕಲ್ವ ಚೆನ್ನಾಗಿ, ಹಂಗಾಗಿ ನೋಡಿ ಇಷ್ಟೆಲ್ಲ ಹಾಕಿದ್ದೀನಿ. ಪಡ್ಡು ಚೆನ್ನಾಗಿ ಬರುತ್ತೆ ಸಾಬುದಾನಿ ಹಾಕೋದ್ರಿಂದ, ಸ್ಮೂತಾಗಿ ಬರುತ್ತೆ. ಇವಾಗ ಈ ಎರಡನ್ನು ಚೆಂದಾಗಿ ಒಂದು 3-4 ಸರಿ ಕ್ಲೀನ್ ಮಾಡ್ಕೊಂಬರ್ತೀನಿ ನಾನು. ಅಕ್ಕಿ ಬೇಳೆ ಎಲ್ಲದರಲ್ಲೂ ಧೂಳು ಎಲ್ಲ ಇರುತ್ತಲ್ಲ, ಇವಾಗ ನೋಡಿ 3-4 ಸರಿ ತೊಳೆದಿದ್ದೆ ನಾನು. ಇವಾಗ ನೀರು ಹಾಕಿಡ್ತಾ ಇದ್ದೀನಿ ನೆನೆಯೋಕ್ಕೆ. ಸ್ವಲ್ಪ ಜಾಸ್ತಿನೇ ನೀರು ಹಾಕಿ, ಸಾಬುದಾನಿ ನೀರೆಲ್ಲ ಅದೊಂಥರ ಕುಡಿದು ಉಬ್ಬಿಬಿಡುತ್ತಲ್ಲ, ಸೊ ಹಾಗಾಗಿ ನೀರು ಕಡಿಮೆ ಆಗುತ್ತೆ. ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ಳಿ. ನಾನು ಆಮೇಲೆ ಹಾಕಿದ್ದೆ ಆ್ಯಕ್ಚುಲಿ ನೀರು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದಕ್ಕೆ. ನೋಡಿ ಇವಾಗ ಇದು 4-5 ತಾಸು ಚೆನ್ನಾಗಿ ನೆನೆಯಲಿದ್ದು. ನೋಡಿ ಇದು ಸಾಯಂಕಾಲ ನಾನು ಅಕ್ಕಿ ಮಿಕ್ಸಿ ಮಾಡ್ತಾ ಇದ್ದೀನಿ. ಇವಾಗ ಪಡ್ಡಿಗೆ ಹಾಕಿದ್ನಲ್ಲ ಅದು, ಅಕ್ಕಿ ಏನು ಬೇಗ ನೆನೆಯುತ್ತೆ ಅಲ್ವಾ, ಅದೇನು ತೊಂದರೆ ಆಗಲ್ಲ. ಇದು ಬೇಳೆನೂ ಅಷ್ಟೇ, ಬೇಗ ಇದಾಗುತ್ತೆ, ನೆಂದೋಗುತ್ತೆ. ಬಟ್ ಏನು ಸಾಬುದಾನಿ ಹಾಕಿದ್ನಲ್ಲ, ಹಾಗಾಗಿ ಸ್ವಲ್ಪ ಸಾಬುದಾನಿ ಚೆನ್ನಾಗಿ ಮೆತ್ತಗಾಗಲಿ ಅಂತ ವೇಟ್ ಮಾಡ್ತಾಯಿದ್ವಿ. ಅದ್ರ ಸಗೆ 4-5 ತಾಸು ನೆನೆಸಿದ್ದೀನಿ ನೋಡಿ ನಾನು. ಇವಾಗ ಇವೆರಡನ್ನು ಮಿಕ್ಸಿ ಮಾಡ್ತೀನಿ. ಮಾಮೂಲಿ ದೋಸೆ ಮತ್ತು ಪಡ್ಡಿಗೆಲ್ಲ ಮಾಡ್ತೀವಲ್ಲ ಅದೇ ಸೇಮ್, ಸ್ವಲ್ಪ ಇದು ಏನು ಚೇಂಜ್ ಅಂದರೆ ಇದಕ್ಕೆ ಸಾಬುದಾನಿ ಹಾಕಿ ಮಾಡ್ತಾಯಿದ್ದೀನಿ ನಾನು. ಮೆತ್ತಗೆ ಬರುತ್ತೆ ಪಡ್ಡು, ಒಂಥರ ಪ್ಲಫಿ ಅಂತ ಇರುತ್ತಲ್ಲ ಆ ಥರ ಬರುತ್ತೆ. ನೋಡಿ ಇವಾಗ ನಾನು ಮಿಕ್ಸಿ ಮಾಡಿದ್ದೀನಿ ಎರಡೂ. ಈ ಇದಕ್ಕೆ ಇರಬೇಕು ಅದಕ್ಕೆ ಪಡ್ಡಿಗೆ ಹಿಟ್ಟು. ಜಾಸ್ತಿ ನೀರು ಮಾಡಿದರೆ ಪಡ್ಡು ಚೆನ್ನಾಗಿ ಬರಲ್ಲ, ಸ್ವಲ್ಪ ಗಟ್ಟಿ ಅಂದರೆ ಪೂರ್ತಿಗಲ್ಲ, ಮೀಡಿಯಮ್ ಇರಬೇಕು. ಇವಾಗ ಮಿಕ್ಸಿ ಮಾಡಿ ಹಾಕಿದ್ರೆ ಚಂದ ಕೈ ಆಡಿಸ್ಬೇಕು ಕೆಳಗಡೆ, ಇಲ್ಲಾಂದರೆ ನಾವು ಮೊದಲು ಹಾಕಿದ್ದು ಹಾಗೆ ಕೆಳಮೇಲೆ ಹಾಕಿದ್ದು ಹಾಗೆ ಹಂಗಾಗ್ಬಿಡುತ್ತೆ. ಸೊ ಹಂಗಾಗಿ ಚೆಂದಾಗಿ ಇದನ್ನು ಕೈ ಆಡಿಸ್ಬೇಕಾಗತ್ತೆ. ನಾನು ಉಪ್ಪೇನು ಹಾಕಿಲ್ಲ ಇದಕ್ಕೆ, ಬೆಳಗ್ಗೆ ಎಷ್ಟು ಬೇಕಷ್ಟು ತೊಗೊಂಡು ಉಪ್ಪು ಹಾಕ್ತೀನಿ ನಾನು. ನೋಡಿರಿ ನಾನು ಕೈ ಆಡಿಸಿದ್ದೆ, ಆಮೇಲೆ ಮೊದಲೇ ಕೈ ಆಡಿಸಿದ್ದೆ ನಾನು, ಹಾಗಾಗಿ ಇವಾಗ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಇದಕ್ಕೇನಂದರೆ ಕೆಲವರು ಡಬ್ಬಿಯಲ್ಲೆಲ್ಲ ಹಾಕಿರ್ತಾರೆ, ಅದು ಚೆನ್ನಾಗಿರುತ್ತೆ. ಡಬ್ಬಿಯಲ್ಲಿ ಹಾಕಿದ್ರು ಹಿಟ್ಟು ಚೆನ್ನಾಗಿ ಅಂದರೆ ಗಾಳಿ ಆಡಬಾರ್ದು ಈ ಥರ ದೋಸೆ ಪಟ್ಟು ಹಿಟ್ಟಿಗೆಲ್ಲ, ಅದಕ್ಕೆ ನಾನು ಗಾಳಿ ಹೋಗಬಾರ್ದು ಅಂತ ಮೇಲೊಂದು ಗುಂಡಿಟ್ಟಿದ್ದೀನಿ. ಅಂದರೆ ವೇಟ್ ಇರುತ್ತಲ್ಲ, ಸೊ ಅದಕ್ಕೆ
ಬನ್ನಿ ಫ್ರೆಂಡ್ಸ್, ಇದು ಸಂಡೆ ಮಾರ್ನಿಂಗ್ ಲಾಗು. ಹಿಟ್ಟು ಉಬ್ಬಿದೆ, ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ. ಜಾಸ್ತಿ ಬಿಸಿಲು ಅದೆಲ್ಲ ಇದು ಇದ್ದರೆ ಇನ್ನೂ ಜಾಸ್ತಿ ಉಬ್ಬಿ ಬರುತ್ತೆ ಒಂದೊಂದು ಸಾರಿ. ಇವಾಗ ಇದನ್ನು ಒಂದು ಅರ್ಧ ನಾನು ಬೇರೆ ಪಾತ್ರೆ ತೆಗಿತೀನಿ. ನೋಡಿರಿ ಅರ್ಧ ತೆಗೆದೆ ನಾನು, ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಇವಾಗ ಬೇರೆ ತಗೊಂಡಿದ್ದೀನಿ. ಯಾಕಂದರೆ ಅದಕ್ಕೆ ಉಪ್ಪು ಎಲ್ಲ ಹಾಕ್ತೀನಲ್ಲ ಅದಕ್ಕೆ. ನೋಡಿರಿ ಇವಾಗ ಇದಕ್ಕೆ ಉಪ್ಪು ಹಾಕಿದ್ದೀನಿ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂತ, ಗೋಲ್ಡನ್ ಕಲರ್ ಬರುತ್ತೆ ಅದಕ್ಕೆ. ನೋಡಿರಿ ಮಿಕ್ಸ್ ಚೆಂದಾಗಿ ಮಿಕ್ಸ್ ಮಾಡಿಕೊಡ್ರಿ ಹಿಟ್ಟನ್ನ. ಈ ಹದಕ್ಕೆ ಇರಬೇಕು ನೋಡಿ ಕರೆಕ್ಟ್ ಪಡ್ಡಿಗೆ. ಇವಾಗ ನೋಡಿ ನಾನು ಪಡ್ಡು ತವಾನ ಬಿಸಿ ಇಟ್ಟಿದ್ದೀನಿ, ಬಿಸಿ ಆಗಿದೆ ಆಲ್ರೆಡಿ. ಅಂದರೆ ಬಿಸಿ ಇಡಬೇಕಂದ್ರೆ ಜೋರಾಗಿ ಇಡೋಕ್ಕೆ ಹೋಗ್ಬಾರ್ದು, ಯಾಕಂದರೆ ಅದೆಲ್ಲ ಒಂದೇ ಸರಿ ಬಿಸಿಯಾಗಿ ಒಂಥರ ಉಗ ಉಗ ಎಲ್ಲ ಬರುತ್ತಲ್ಲ. ನೀವು ಇಮಿಡಿಯೇಟ್ ಅದಕ್ಕೆ ಹಿಟ್ಟು ಹಾಕಿದರೆ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ಯಾವುದೇ ಆಗಲಿ, ದೋಸೆ ಆಗಲಿ, ಪಡ್ಡು ಆಗಲಿ, ಮೀಡಿಯಮ್ ಉರಿಲಿ ನಾವು ಯಾವಾಗಲೂ ಅದನ್ನು ಬಿಸಿ ಮಾಡಬೇಕಾಗುತ್ತೆ. ನಾನು ಅಂದರೆ ಕಡಿಮೆ ಇಟ್ಟಿದ್ದೆ ಉರಿನ, ಇವಾಗ ಬಿಸಿಯಾಗಿದೆ ನೋಡಿ. ಇವಾಗ ಪಡ್ಡು ಹಾಕಿ ಇದು ಹಿಟ್ಟು ಹಾಕ್ತಾ ಇದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಕಡಿಮೆ ಬೇಕಾದರೆ ಹಾಕೋಬೋದು, ಇನ್ನೊಂದು ಸ್ವಲ್ಪ ಸಣ್ಣ ಸಣ್ಣದಾಗುತ್ತೆ, ಇಷ್ಟು ಹಾಕಿದರೆ ದೊಡ್ಡ ದೊಡ್ಡದಾಗುತ್ತೆ ಚೆನ್ನಾಗಿ. ಎಣ್ಣೆನೂ ಅಷ್ಟೇ, ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬೋದು. ಇಲ್ಲ ಎಣ್ಣೆ ಬೇಡ, ನಾವು ಡಯಟ್ ಇದು ಇದಂದರೆ ಹೆಲ್ತ್ ಇದ್ರ ನೋಡಿದರೆ ಕಡಿಮೆ ಹಾಕೋಬೋದು. ಯಾಕಂದರೆ ಇವಾಗೆಲ್ಲ ಇನ್ನು ನಾನ್ ಸ್ಟಿಕ್ ಎಲ್ಲ ಇರುತ್ತಲ್ಲ, ಚೆನ್ನಾಗಿ ಬರುತ್ತೆ. ಬಟ್ ಎಣ್ಣೆ ಹಾಕೋದ್ರಿಂದ ರುಚಿ ಆಗಿರುತ್ತೆ ಅಷ್ಟೇ. ನೋಡಿ ಇವಾಗ ಆಗಿದೆ. ಇವಾಗ ಇದನ್ನು ನಾನು ಟರ್ನ್ ಮಾಡಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ಟರ್ನ್ ಮಾಡಿ ಹಾಕಬೇಕು. ಆ ಕಡೆಯೂ ಸ್ವಲ್ಪ ಇದಾಗಬೇಕು, ಏನಂತೀರ, ಬೆಂದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೆಲವೊಂದು ಸರಿ ಒಳಗಡೆ ಎಲ್ಲ ಹಸಿ ಹಸಿ ಉಳಿದ್ಬಿಡ್ದು. ಹಾಗಾಗಿ ಎರಡು ಕಡೆ ಇದನ್ನು ಚೆನ್ನಾಗಿ ಪಡ್ಡು ಗೊತ್ತಲ್ವ ಮಾಮೂಲಿ ಮಾಡ್ತಿರ್ತೀವಲ್ಲ ಅದೇ ಥರ, ಆ ಕಡೆಯೂ ಚಲೋ ಬೆಂದರೆ ರುಚಿಯಾಗಿರುತ್ತೆ. ಇಲ್ಲ ಒಳಗೆ ಏನಾಗುತ್ತೆ ಒಂಥರ ಹಿಟ್ಟಿಟ್ಟು ಅನಿಸುತ್ತೆ ತಿನ್ಬೇಕಾದ್ರೆ ಅದು. ನೋಡಿ ಈ ಥರ ಕೆಂಪಾಗಿರಬೇಕು. ನೋಡ್ರಿ ಇವಾಗ ಒಂದು ಸರಿ ಮಾಡಿ ತೆಗ್ದಿದ್ದೀನಿ ನಾನು, ಒಂಥರ ಫ್ಲಫಿ ಆಗಿರುತ್ತೆ, ಮೆತ್ತಗೆ ಬರುತ್ತೆ ಪಡ್ಡು. ನೋಡಿ ಎರಡನೇ ಸರಿ ಹಾಕಿದ್ದೆ, ಹಾಕೋ ತೋರಿಸಿಲ್ಲ ಬಟ್ ಟರ್ನ್ ಮಾಡ್ತಾ ಇದ್ದೆ, ತೋರಿಸ್ತಾ ಇದ್ದೀನಿ. ಮಾಮೂಲಿ ಏನು ಮಾಡ್ತೀವಿ ನಾವು, ಅದು ನಾವು ಚುರುಮುರಿ ಹಾಕಿರ್ತೀವಿ ಅಂದರೆ ಮಂಡಕ್ಕಿ ಹಾಕಿರ್ತೀವಿ ಯಾವಾಗಲೂ. ಈ ಸರಿ ನಾನು ಮಂಡಕ್ಕಿ ಹಾಕಿರಲಿಲ್ಲ, ಬರೀ ಸಾಬುದಾನಿ ಅಷ್ಟೇ ಹಾಕಿದ್ದೀನಿ. ನೋಡಿರಿ ಇವಾಗ ರೆಡಿ ಆಯಿತು ಪಡ್ಡು ಚಟ್ನಿ. ಚಟ್ನಿ ಮಾಮೂಲಿ ಇದಿರುತ್ತಲ್ವ ತೆಂಗಿನಕಾಯಿ, ಅದರ ಚಟ್ನಿ ಮಾಡಿದ್ದೆ ನಾನು, ಪುದೀನ ಹಾಕಿ. ನೋಡಿರಿ ಪಡ್ಡು ಎಷ್ಟು ಚೆನ್ನಾಗಿ ಬಂದಿದೆ, ನೀವು ಕೂಡ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಹೇಳಬೇಕನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.